ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗ್ ಈ ಸಬ್ಜೆಕ್ಟ್ನ ಒಂದು ಯೂನಿಟ್ ರಾಯಲ್ಟಿ ಅಕೌಂಟ್ಸ್, ಇದರ ಮುಂದುವರಿದ ಭಾಗ. ನಾವಿನ್ನೂ ರಾಯಲ್ಟಿಗೆ ಸಂಬಂಧಪಟ್ಟಂಥ ಕೆಲವೊಂದು ಟರ್ಮ್ಸನ್ನು, ಅಂದರೆ ವೊಕ್ಯಾಬ್ಯುಲರಿಯನ್ನು ಇನ್ನು ಕಲ್ತ್ಕೋಬೇಕಾಗಿದೆ. ಹಿಂದಿನ ವಿಡಿಯೋದಲ್ಲಿ ನಿಮಗೆ ರಾಯಲ್ಟಿ ಅಂದ್ರೇನು, ಟೈಪ್ಸ್ ಆಫ್ ರಾಯಲ್ಟಿ, ಮತ್ತೆ ರಾಯಲ್ಟಿಗೆ ಸಂಬಂಧಪಟ್ಟಂತ ಬೇರೆ ಟರ್ಮ್ಸ್ ಅನ್ನ ಹೇಳ್ಕೊಟ್ಟೆ. ಸೊ ಇವತ್ತು ಅದನ್ನ ಮುಂದುವರಿಸ್ತಾ ಇದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಶಾರ್ಟ್ ವರ್ಕಿಂಗ್ಸ್ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಶಾರ್ಟ್ ವರ್ಕಿಂಗ್ಸ್ ಅಂದ್ರೆ ಶಾರ್ಟೇಜ್ ಅಷ್ಟೇನೆ, ಶಾರ್ಟೇಜ್ ಅಥವಾ ಸ್ಕೇರ್ಸ್ ಅಮೌಂಟ್, ಶಾರ್ಟ್ ಫಾಲ್. ಆಕ್ಚುಯಲ್ ರಾಯಲ್ಟಿ ಏನಾದರೂ ಕಡಿಮೆ ಇದ್ರೆ ಅವನು ಮಿನಿಮಮ್ ರೆಂಟ್ ಅಂತೂ ಕಟ್ಟಲೇಬೇಕು. ಸೊ ಆಗ ಏನಾಗುತ್ತೆ, ಡಿಫಿಸಿಟ್ ಆಗುತ್ತೆ, ಅಂದ್ರೆ ಶಾರ್ಟ್ ವರ್ಕಿಂಗ್ ಆಗುತ್ತೆ. ಅದನ್ನ ರಿಕವರ್ ಮಾಡೋದು ಹೇಗೆ? ಆ ಶಾರ್ಟ್ ವರ್ಕಿಂಗು ಯಾವತ್ತಿದ್ರು ಲಾಸ್ ಏನೆ, ಯಾರಿಗೆ? ಲೆಸ್ಸಿಗೆ, ಯೂಸರ್ಗೆ. ಆದ್ರೆ ಪೂರ್ತಿ ಆ ಲಾಸ್ ಅನ್ನ ಅವನ ಮೇಲೆ ಬಿಡೋಕ್ಕಾಗಲ್ಲ, ಅದನ್ನ ರಿಕವರ್ ಮಾಡೋದಕ್ಕೆ ಒಂದು ಆಪ್ಷನ್ ಇರಬೇಕು. ಸೇಲ್ಸ್ ಅಂತೂ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ, ಪ್ರತಿ ವರ್ಷ ಇಷ್ಟೇ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆದ್ರಿಂದ ಆ ಶಾರ್ಟ್ ವರ್ಕಿಂಗ್ಸ್ ಅನ್ನ ಹೇಗೆ ರೀಕೂಪ್ ಮಾಡಬೇಕು, ಅಂದ್ರೆ ರಿಕವರ್ ಮಾಡಬೇಕು ಅನ್ನೋದಕ್ಕೆ ಮೂರು ಮೆಥಡ್ಸ್ ಇದೆ. ದೇರ್ ಆರ್ 3 ಮೆಥಡ್ಸ್. ಸೊ ಕ್ವೆಶ್ಚನ್ ಅಲ್ಲಿ ಅದನ್ನ ಕೊಟ್ಟಿರ್ತಾರೆ, ಅದರ ಪ್ರಕಾರ ನೀವು ಆ ಮೆಥಡ್ ಅನ್ನ ಯೂಸ್ ಮಾಡಬೇಕು. ಸೊ ಶಾರ್ಟ್ ವರ್ಕಿಂಗ್ನ ಹೇಗೆ ರಿಕವರ್ ಮಾಡಬೇಕು? ಶಾರ್ಟ್ ವರ್ಕಿಂಗ್ ಯಾವಾಗ ಆಗುತ್ತೆ ಅಂದ್ರೆ ಆಕ್ಚುಯಲ್ ರಾಯಲ್ಟಿ ಕಡಿಮೆ ಇದ್ದಾಗ. ಇಲ್ಲಿ ಡಿಫಿಸಿಟ್ ಅಂತ ಬರೀತಿದ್ದೀನಿ. ಡಿಫಿಸಿಟ್ ಈಸ್ ನಥಿಂಗ್ ಬಟ್ ಶಾರ್ಟ್ ವರ್ಕಿಂಗ್. ಸರ್ಪ್ಲಸ್ ಯಾವಾಗ ಆಗುತ್ತೆ ಅಂದ್ರೆ ಆಕ್ಚುಯಲ್ ರಾಯಲ್ಟಿ ಜಾಸ್ತಿ ಇದ್ದಾಗ. ವೆನ್ ಆಕ್ಚುಯಲ್ ರಾಯಲ್ಟಿ ಈಸ್ ಮೋರ್ ದ್ಯಾನ್ ಮಿನಿಮಮ್ ರೆಂಟ್. ಆಕ್ಚುಯಲ್ ರಾಯಲ್ಟಿ ಏನಾದರೂ ಕಡಿಮೆ ಇದ್ರೆ ಮಿನಿಮಮ್ ರೆಂಟ್ಗಿಂತ ಅದು ಶಾರ್ಟ್ ವರ್ಕಿಂಗ್ ಆಗುತ್ತೆ. ಸೊ ಎರಡರ ನಡುವಿನ ಡಿಫ್ರೆನ್ಸ್, ಆಕ್ಚುಯಲ್ ರಾಯಲ್ಟಿ ಮತ್ತೆ ಮಿನಿಮಮ್ ರೆಂಟ್ ಮಧ್ಯೆ ಏನು ಡಿಫ್ರೆನ್ಸ್ ಇದೆ ಅದು ಶಾರ್ಟ್ ವರ್ಕಿಂಗ್ ಆಗುತ್ತೆ. ಸರ್ಪ್ಲಸ್ ಅಷ್ಟೇನೆ, ಸೇಮ್ ಆಕ್ಚುಯಲ್ ರಾಯಲ್ಟಿ ಮತ್ತೆ ಮಿನಿಮಮ್ ರೆಂಟ್ ನಡುವೆ ಏನು ಡಿಫ್ರೆನ್ಸ್ ಇದೆ ಅದು ಸರ್ಪ್ಲಸ್. ಆದರೆ ಇದು ಪ್ಲಸ್ ಫಿಗರ್, ಡೆಫಿಸಿಟ್ ಮೈನಸ್ ಫಿಗರ್. ಸೊ ಶಾರ್ಟ್ ವರ್ಕಿಂಗ್ ಇಸ್ ಅ ಮೈನಸ್ ಫಿಗರ್, ಅದು ಲಾಸ್. ಈ ರಿಕೂಪ್ಮೆಂಟ್ಗೆ, ಅಂದ್ರೆ ರಿಕವರ್ ಮಾಡೋದಕ್ಕೆ ಮೂರು ಮೆಥಡ್ಸ್ ಇದೆ. ಒಂದು ಫಿಕ್ಸ್ಡ್ ರಿಕೂಪ್ಮೆಂಟ್ ಮೆಥಡ್, ಅಂದ್ರೆ ಫ್ರಮ್ ದ ಡೇಟ್ ಆಫ್ ಎಂಟರಿಂಗ್ ಇನ್ ಟು ರಾಯಲ್ಟಿ ಕಾಂಟ್ರಾಕ್ಟ್. ಸೊ ಆ ಡೇಟ್ ಇಂದ, ಫಾರ್ ಎಕ್ಸಾಂಪಲ್, 3 ವರ್ಷದ ಒಳಗೆ ಶಾರ್ಟ್ ವರ್ಕಿಂಗ್ಸ್ನೆಲ್ಲ ರಿಕವರ್ ಮಾಡಿಬಿಡ್ಬೇಕು, ಅದಾದ್ಮೇಲೆ ಅವಕಾಶ ಇಲ್ಲ. ಸೊ ಅದು ಫಿಕ್ಸ್ಡ್ ರಿಕೂಪ್ಮೆಂಟ್ ಮೆಥಡ್. ಫ್ಲೋಟಿಂಗ್ ರಿಕೂಪ್ಮೆಂಟ್ ಮೆಥಡ್ ಅಂತಿದೆ. ಫ್ಲೋಟಿಂಗ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ರಾಯಲ್ಟಿ ಕಾಂಟ್ರಾಕ್ಟ್ ಶುರುವಾಗುತ್ತೆ. ರಾಯಲ್ಟಿ ಕಾಂಟ್ರಾಕ್ಟ್ ಸಪೋಸ್ 10 ವರ್ಷ ಇದೆ ಅಂತ ಇಟ್ಕೊಳ್ಳಿ. ಯಾವುದೇ ವರ್ಷ ಶಾರ್ಟ್ ವರ್ಕಿಂಗ್ ಆದ್ರೆ, ಅಂದ್ರೆ ಡಿಫಿಸಿಟ್ ಆದ್ರೆ, ಅದರ ಮುಂದಿನ 3 ವರ್ಷದಲ್ಲಿ ಆ ಶಾರ್ಟ್ ವರ್ಕಿಂಗ್ ನ ರಿಕವರ್ ಮಾಡಬೇಕು. ಈಗ 2020ನಲ್ಲಿ ಏನಾದರೂ ಶಾರ್ಟ್ ವರ್ಕಿಂಗ್ ಆದರೆ 3 ಇಯರ್ಸ್ ಟೈಮ್ ಇರುತ್ತೆ, 2023ವರೆಗೂ. ಅಲ್ಲಿವರೆಗೂ ರಿಕವರ್ ಮಾಡ್ತಾ ಹೋಗ್ಬೋದು ಶಾರ್ಟ್ ವರ್ಕಿಂಗ್ಸ್ನ. ಅಂದರೆ ಯಾವ ವರ್ಷ ಏನಾದರೂ ಸರ್ಪ್ಲಸ್ ಬಂದರೆ, ಜಾಸ್ತಿ ಪ್ರಾಫಿಟ್ ಬಂದರೆ, ಅದರಿಂದ ರಿಕವರ್ ಮಾಡ್ತಾ ಹೋಗ್ಬೋದು. 2023ವರೆಗೂ ಟೈಮ್ ಇದೆ, ಅದಾದಮೇಲೆ ರಿಕವರ್ ಮಾಡೋ ಹಾಗಿಲ್ಲ. ಹಾಗೇನೆ 2021ನಲ್ಲಿ ಏನಾದರೂ ಶಾರ್ಟ್ ವರ್ಕಿಂಗ್ ಆದರೆ ಮತ್ತೆ 2021 ಪ್ಲಸ್ 3 ಇಯರ್ಸ್,
2024. ಸೊ 2024 ವರೆಗೂ ಆ ಶಾರ್ಟ್ ವರ್ಕಿಂಗ್ನ ಅಂದ್ರೆ 2021 ನಲ್ಲಿ ಆದಂತ ಶಾರ್ಟ್ ವರ್ಕಿಂಗ್ ಅನ್ನ ರಿಕವರ್ ಮಾಡಬಹುದು. ಹೀಗೆ ಫ್ಲೋಟಿಂಗ್, ಅದು ಇಟ್ ಇಸ್ ಫ್ಲೋಟಿಂಗ್. ಸೊ ಯಾವುದೇ ವರ್ಷ ಶಾರ್ಟ್ ವರ್ಕಿಂಗ್ ಆದ್ರೆ ಅದರ ಮುಂದಿನ ಮೂರು ವರ್ಷದಲ್ಲಿ ಅದನ್ನ ರಿಕವರ್ ಮಾಡಬಹುದು. ಇಟ್ ಇಸ್ ಫ್ಲೋಟಿಂಗ್. ಫಿಕ್ಸ್ಡ್ ಅಂದ್ರೆ ಫ್ರಮ್ ದ ಡೇಟ್ ಆಫ್ ಎಂಟರಿಂಗ್ ಇನ್ ಟು ರಾಯಲ್ಟಿ ಕಾಂಟ್ರಾಕ್ಟ್, ಅವತ್ತಿನ ಡೇಟ್ ಇಂದ ಮೂರು ವರ್ಷ ಮಾತ್ರ ಪರಿಮಿತಿ ಇದೆ. ಆ ಮೂರು ವರ್ಷ ಆದ್ಮೇಲೆ ಏನೇ ಶಾರ್ಟ್ ವರ್ಕಿಂಗ್ ಆದ್ರೂ ಅದನ್ನ ರಿಕವರ್ ಮಾಡಕ್ಕೆ ಚಾನ್ಸ್ ಇಲ್ಲ. ಮೂರನೇದು ಲೈಫ್ ಟೈಮ್ ರಿಕೂಪ್ಮೆಂಟ್ ಮೆಥಡ್. ಇದು ಲೈಫ್ ಟೈಮ್ ಚಾನ್ಸ್ ಇರುತ್ತೆ ಶಾರ್ಟ್ ವರ್ಕಿಂಗ್ಸ್ ನ ರಿಕವರ್ ಮಾಡೋದಕ್ಕೆ. ಸೊ ರಾಯಲ್ಟಿ ಕಾಂಟ್ರಾಕ್ಟ್ ಎಂಟರ್ ಆಗೋದ್ರಿಂದ ಹಿಡಿದು ಆ ರಾಯಲ್ಟಿ ಕಾಂಟ್ರಾಕ್ಟ್ ಕೊನೆ ಆಗೋವರೆಗೂ ಏನೇನು ಶಾರ್ಟ್ ವರ್ಕಿಂಗ್ ಬರುತ್ತೆ ಅದನ್ನ ಯಾವ ವರ್ಷ ಬೇಕಾದರೂ ರಿಕವರ್ ಮಾಡಬಹುದು. ಇಟ್ ಇಸ್ ಲೈಫ್ ಟೈಮ್ ರಿಕೂಪ್ಮೆಂಟ್ ಮೆಥಡ್. ಸೊ ರಾಯಲ್ಟಿ ಕಾಂಟ್ರಾಕ್ಟ್ ಚಾಲ್ತಿಯಲ್ಲಿ ಇರೋವರೆಗೂ ಶಾರ್ಟ್ ವರ್ಕಿಂಗ್ಸ್ ಅನ್ನ ರಿಕವರ್ ಮಾಡಬಹುದು, ರಿಕೂಪ್ ಮಾಡಬಹುದು. ಸ್ಟ್ರೈಕ್ ಮತ್ತೆ ಲಾಕ್ಔಟ್ ಬಗ್ಗೆ ಕೇಳಿರ್ತೀರ. ಈ ಲೇಬರರ್ಸ್ ಎಲ್ಲ ಸ್ಟ್ರೈಕ್ ಮಾಡ್ತಾರೆ, ಸ್ಯಾಲರಿ ಜಾಸ್ತಿ ಮಾಡಿ, ಬೆನಿಫಿಟ್ಸ್ ಕೊಡಿ, ಲೀವ್ ಡೇಸ್ ಜಾಸ್ತಿ ಮಾಡಿ ಅಂತೆಲ್ಲ, ಫೆಸಿಲಿಟೀಸ್ ಕೊಡಿ. ಸೊ ಲೇಬರರ್ಸು ಎಂಪ್ಲಾಯೀಸು ಏನು ಪ್ರತಿಭಟನೆ ಮಾಡ್ತಾರೆ ಅದು ಸ್ಟ್ರೈಕ್ ಅನ್ಸ್ಕೊಳುತ್ತೆ. ಯಾಕಂದ್ರೆ ಅವ್ರ ಹತ್ರ ಒಂದಷ್ಟು ಡಿಮ್ಯಾಂಡ್ಸ್ ಇರುತ್ತೆ, ಬೆನಿಫಿಟ್ಸ್ ಬೇಕು, ಸ್ಯಾಲರಿ ಇನ್ಕ್ರೀಸ್ ಆಗಬೇಕು ಅಂತೆಲ್ಲ. ಇನ್ನೊಂದು ಪದ ಲಾಕ್ಔಟ್, ಅಂದ್ರೆ ಬೀಗ ಹಾಕೋದಷ್ಟೇ. ಸೊ ಲಾಕ್ಔಟ್ ಬೇರೆ ಬೇರೆ ಕಾರಣಗಳಿಗಾಗುತ್ತೆ. ರಾ ಮೆಟೀರಿಯಲ್ಸ್ ಸ್ಟಾಕ್ ಅಲ್ಲಿಲ್ಲ, ಸೊ ಅದರಿಂದ ಪ್ರೊಡಕ್ಷನ್ ನ ಕಂಟಿನ್ಯೂ ಮಾಡಕ್ ಆಗೋದಿಲ್ಲ, ಸೊ ಅದಕ್ಕೆ ಲಾಕ್ಡೌನ್ ಆಗ್ಬೋದು. ಅಥವಾ ಮಿಷಿನರಿ ಏನೋ ಓವರ್ಹಾಲ್ ಇದೆ, ರಿಪೇರ್ ಇದೆ, ರನ್ ಮಾಡಕ್ ಆಗಲ್ಲ ಅನ್ನೋದಾದ್ರೆ ಅದಕ್ಕೆ ಲಾಕ್ಔಟ್ ಆಗುತ್ತೆ. ಸೊ ಹೀಗೆ ಬೇರೆ ಬೇರೆ ಕಾರಣಗಳಿಗೆ ಲಾಕ್ಔಟ್ ಆಗುತ್ತೆ. ಇಲ್ಲಿ ಎಂಪ್ಲಾಯೀಸ್ ಸ್ಟ್ರೈಕ್ ಅಂತ ಏನು ನಡೆಸೋದಿಲ್ಲ ಲಾಕ್ಔಟ್ ಅಲ್ಲಿ, ಫ್ಯಾಕ್ಟರಿ ಲಾಕ್ಔಟ್ ಲಾಕ್ ಆಗಿದೆ ಅಂತ ಅಷ್ಟೇ. ಈಗ ಕೋವಿಡ್ ಪೀರಿಯಡ್ ಅಲ್ಲಿ ಸುಮಾರು ಪ್ರೊಡಕ್ಷನ್ ಯೂನಿಟ್ಸ್ ಕೆಲಸ ಮಾಡ್ತಾ ಇಲ್ಲ, ಸೊ ಅದು ಲಾಕ್ಔಟ್ ಅನ್ಸ್ಕೊಳುತ್ತೆ, ಸ್ಟ್ರೈಕ್ ಅನ್ಸ್ಕೊಳ್ಳೋದು. ಸೊ ಸ್ಟ್ರೈಕ್ ಅಂದ್ರೆ ಇಟ್ ಈಸ್ ಲೇಬರ್ ಅನ್ರೆಸ್ಟ್. ಸೊ ಎಂಪ್ಲಾಯೀಸ್ಗೆ ಏನೋ ಡಿಮ್ಯಾಂಡ್ ಇದೆ, ಆ ಡಿಮ್ಯಾಂಡ್ ಅನ್ನ ಪೂರೈಸಬೇಕು. ಸೊ ಅವರು ಪ್ರೊಡಕ್ಷನ್ ವರ್ಕ್ ಅಲ್ಲಿ ಎಂಗೇಜ್ ಆಗೋದಿಲ್ಲ, ಸೊ ಡಿಮ್ಯಾಂಡ್ ಫುಲ್ಫಿಲ್ ಆಗೋವರೆಗೂ ನಾವು ಸ್ಟ್ರೈಕ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾರೆ. ಸೊ ಲಾಕ್ಔಟ್ ಅಂದ್ರೆ ಯಾವುದೇ ಒಬ್ಬ ಬಿಸ್ನೆಸ್ ಮ್ಯಾನ್ ಅಥವಾ ಎಂಪ್ಲಾಯರ್ ಪ್ರೊಡಕ್ಷನ್ ವರ್ಕ್ ಅನ್ನ ನಿಲ್ಲಿಸ್ತಾನೆ, ಯಾಕಂದ್ರೆ ಕೆಲವೊಂದು ಫಂಕ್ಷನಲ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅಂತ ಸಿಚುಯೇಷನ್ಸ್ ಅಲ್ಲಿ ಅಲ್ಲಿ ಎಸ್ಆರ್ ಯಾರಿರ್ತಾನೆ, ಓನರ್ ಆಫ್ ದ ಪ್ರಾಪರ್ಟಿ ಆರ್ ಅಸೆಟ್ ಆರ್ ವಾಟ್ ಎವರ್, ಅವನು ಸಿಕ್ಕಷ್ಟು ರಾಯಲ್ಟಿನ ಆಕ್ಸೆಪ್ಟ್ ಮಾಡಬೇಕು, ಬೇರೆ ದಾರಿ ಇಲ್ಲ. ಸೊ ಆ ರಾಯಲ್ಟಿನ ಕ್ಯಾಲ್ಕುಲೇಟ್ ಮಾಡೋದು ಆನ್ ದ ಬೇಸಿಸ್ ಆಫ್ ಆಕ್ಚುಯಲ್ ಔಟ್ಪುಟ್, ಸೊ ಅಷ್ಟನ್ನ ಆಕ್ಸೆಪ್ಟ್ ಮಾಡಬೇಕು. ಸೊ ರಾಯಲ್ಟಿ ಅಗ್ರಿಮೆಂಟ್ ಅಲ್ಲಿ ಯೂಶಲಿ ಇದಕ್ಕೊಂದು ಕ್ಲಾಸ್ ಇರುತ್ತೆ, ಇಂಥ ಟೈಮ್ಸ್ ಅಲ್ಲಿ ಎಷ್ಟು ರಾಯಲ್ಟಿ ಪೇ ಮಾಡಬೇಕು ಅಂತ. ಸೊ ಮಿನಿಮಮ್ ರೆಂಟ್ ಅಪ್ಲೈ ಆಗದೇ ಇರಬಹುದು ಅಂತ ವರ್ಷಗಳಲ್ಲಿ, ಸೊ ಅದಕ್ಕೊಂದು ಕ್ಲಾಸ್ ಇರುತ್ತೆ, ಅಗ್ರಿಮೆಂಟ್ ಪ್ರಕಾರ ನಡ್ಕೋಬೇಕಾಗತ್ತೆ. ಸಬ್ಲೀಸ್, ಈಗ ನೀವು ಯಾವೊಂದು ಮನೆಯನ್ನ ಲೀಸಿಗೆ ತಗೊಂಡಿರ್ತೀರ, ಇನ್ನೊಬ್ಬ ವ್ಯಕ್ತಿಗೆ ಅದನ್ನ ಮತ್ತೆ ಲೀಸಿಗೆ ಕೊಡ್ತೀರ. ಸೊ ನೀವೇ ಫಸ್ಟ್ ಆಫ್ ಆಲ್ ಲೀಸ್ ರೆಂಟ್ ಅನ್ನ ಪೇ ಮಾಡ್ತಾ ಇದ್ದೀರಾ, ನೀವು ಇನ್ನೊಬ್ಬ ವ್ಯಕ್ತಿಗೆ ಸಬ್ಲೀಸಿಗೆ ಕೊಟ್ಟು ಅವರಿಂದ ಕೂಡ ರೆಂಟ್ ಅನ್ನ ತಗೋತಾ ಇದ್ದೀರಾ. ಸೊ ಇದು ಸಬ್ಲೀಸ್ ಆಗುತ್ತೆ. ಸೊ ಯಾವುದೇ ಪ್ರಾಪರ್ಟಿ ಅಥವಾ ಅಸೆಟ್ ನಾನ್ ಯೂಸ್ ಮಾಡ್ತೀನಿ ಅಂತ ಹೇಳಿ ಲೀಸಿಗೆ ತಗೊಂಡಿರ್ತಾರೆ, ಅದನ್ನ ಮತ್ತೆ ಇನ್ನೊಬ್ಬರಿಗೆ ಸಬ್ಲೀಸಿಗೆ ಕೊಡ್ತಾರೆ.
ಸೊ ಅದನ್ನ ಸಬ್ ಲೀಸ್ ಅಂತ ಹೇಳ್ತೀವಿ. ಸೊ ಸಬಾರ್ಡಿನೇಟ್ ಲೀಸ್. ಸೊ ಲೆಸ್ಸಿ ಯಾರಿರ್ತಾನೆ ಅಂದ್ರೆ ಯೂಸರ್ ಆಫ್ ದ ಪ್ರಾಪರ್ಟಿ ಆರ್ ಅಸೆಟ್, ಅವನು ಸಬ್ ಲೀಸಿಗೆ ಕೊಡಬಹುದು. ಸೊ ಪೂರ್ತಿ ಪ್ರಾಪರ್ಟಿನ ಕೊಡಬಹುದು ಅಥವಾ ಪೂರ್ತಿ ಲ್ಯಾಂಡ್ ಅನ್ನ ಕೊಡಬಹುದು ಅಥವಾ ಒಂದು ಪೋರ್ಷನ್ ನ ಮಾತ್ರ ಕೊಡಬಹುದು. ಸೊ ಆ ಸಬ್ ಲೀಸ್ ತಗೋತಾನಲ್ಲ ಅವನನ್ನ ಸಬ್ ಲೀಸ್ ಅಂತಾನೆ ಕರೀತಾರೆ. ಸೊ ಯಾವ ವ್ಯಕ್ತಿಗೆ ಸಬ್ ಲೀಸ್ ಅನ್ನ ಕೊಟ್ಟಿದ್ದಾರೆ ಆ ವ್ಯಕ್ತಿನ ಸಬ್ ಲೀಸ್ ಅಂತಾನೆ ಕರೀತಾರೆ. ಸೊ ಸಬ್ ಲೀಸ್ ಇಂದ ಬರುವಂತ ಇನ್ಕಮ್ ಏನಿದೆ, ಅಮೌಂಟ್ ಏನಿದೆ, ಅದನ್ನ ರಾಯಲ್ಟಿಗೆ ಸೇರಿಸಿ ಲೆಸ್ಸರ್ಗೆ ಕೊಡಬೇಕಾಗತ್ತೆ, ಅಂದ್ರೆ ಲ್ಯಾಂಡ್ ಲಾರ್ಡ್ ಅಥವಾ ಲೆಸ್ಸರ್ಗೆ ಕೊಡಬೇಕಾಗತ್ತೆ. ಈಗ ನೀವು ಯಾವುದೋ ಒಂದು ಮನೇನ ಬಾಡಿಗೆ ತಗೊಂಡಿದ್ದೀರಾ, ಆ ಮನೇನ ನೀವಿರೋ ಬದಲು ಇನ್ನೊಬ್ಬ ಯಾರೋ ಗೆಸ್ಟ್ಗೆ ಪೇಯಿಂಗ್ ಗೆಸ್ಟ್ ಅಂತ ಹೇಳಿ ಕೊಟ್ಟಿದ್ದೀರಾ ಅಂದ್ರೆ ಅದೊಂಥರ ಸಬ್ ಲೀಸೇನೆ. ಅದರ ರೆಂಟ್ ಅಗ್ರಿಮೆಂಟ್ ಅಲ್ಲಿ ಆತರ ಅವಕಾಶ ಇರೋದಿಲ್ಲ. ಈ ಮನೆಯನ್ನ ನಿಮಗೆ ಮಾತ್ರ ಬಾಡಿಗೆ ಕೊಡ್ತಾ ಇದ್ದೀವಿ, ಬೇರೆ ಯಾವುದೇ ವ್ಯಕ್ತಿಗೆ ಅವಕಾಶ ಇಲ್ಲ. ಹಾಗೇನಾದ್ರೂ ನೀವು ಬಾಡಿಗೆ ಕೊಟ್ಟಿದ್ದಾದಲ್ಲಿ ಆ ಇನ್ಕಮನ್ನು ಕೂಡ ನಮಗೆ ಕೊಡಬೇಕು, ಬಾಡಿಗೆ ಸೇರಿಸಿ ಕೊಡಬೇಕು ಅಂತ ಇರುತ್ತೆ ರೆಂಟ್ ಅಗ್ರಿಮೆಂಟ್ ಅಲ್ಲಿ. ಹಾಗೆಲ್ಲ ಮಾಡೋ ಹಾಗಿಲ್ಲ. ಸೊ ಇಲ್ಲಿ ಏನಾಗುತ್ತೆ ರಾಯಲ್ಟಿ ಕಾಂಟ್ರಾಕ್ಟ್ಸ್ ಅಲ್ಲಿ, ಹಾಗೇನಾದ್ರೂ ಸಬ್ ಲೀಸಿಗೆ ಕೊಟ್ಟು ಬೇರೆ ಇನ್ಕಮ್ ಏನಾದ್ರೂ ಬಂದ್ರೆ ಅದನ್ನು ಕೂಡ ಲೆಸ್ಸರ್ಗೆ ಕೊಡಬೇಕಾಗುತ್ತೆ, ಅಂದ್ರೆ ಓನರ್ಗೆ ಕೊಡಬೇಕಾಗುತ್ತೆ. ಸೊ ಬೇಸಿಕ್ ಕಾನ್ಸೆಪ್ಟ್ಸ್ ರಾಯಲ್ಟಿ ಕಾಂಟ್ರಾಕ್ಟ್ಸ್ ಅಲ್ಲಿ ಸೆಲ್ಲಾದು ಮುಗಿತು. ಸೊನ್ನ ಅಕೌಂಟಿಂಗ್ ಟ್ರೀಟ್ಮೆಂಟ್ಗೆ ಒಂದಷ್ಟು ಮೆಥಡ್ಸ್ ಇದೆ. ಮೊದಲನೇದಾಗಿ ನಾವು ಅನಾಲಿಸಿಸ್ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಅನಾಲಿಸಿಸ್ ಟೇಬಲ್ ಅಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ಯಾವ ವರ್ಷ ಶಾರ್ಟ್ ವರ್ಕಿಂಗ್ ಇದೆ, ಯಾವ ವರ್ಷ ಸರ್ಪ್ಲಸ್ ಇದೆ, ಅದನ್ನ ಹೇಗೆ ರಿಕವರ್ ಮಾಡ್ತೀವಿ, ಎಷ್ಟು ರಾಯಲ್ಟಿ ಹೋಯ್ತು, ಇದೆಲ್ಲ ಗೊತ್ತಾಗುತ್ತೆ ಅನಾಲಿಸಿಸ್ ಟೇಬಲ್ ಅಲ್ಲಿ. ಸೊ ಅದರ ಬೇಸಿಸ್ ಮೇಲೆ ನಾವು ಜರ್ನಲ್ ಎಂಟ್ರೀಸು ಲೆಡ್ಜರ್ ಅಕೌಂಟ್ಸ್ ಎಲ್ಲ ಮಾಡೋದು. ಸೊ ಫಸ್ಟ್ ಅನಾಲಿಸಿಸ್ ಟೇಬಲ್ ರೆಡಿ ಇರಬೇಕು. ಸೊ ಅದಾದ್ಮೇಲೆ ಅಕೌಂಟಿಂಗ್ ಟ್ರೀಟ್ಮೆಂಟ್ ಇನ್ ದ ಬುಕ್ಸ್ ಆಫ್ ಲೆಸ್ಸಿ ಒಂದು ಪಾರ್ಟ್, ಅಕೌಂಟಿಂಗ್ ಟ್ರೀಟ್ಮೆಂಟ್ ಇನ್ ದ ಬುಕ್ಸ್ ಆಫ್ ಲೆಸ್ಸರ್ ಇನ್ನೊಂದು ಪಾರ್ಟ್. ಸೊ ಲೆಸ್ಸಿ ಬುಕ್ಸ್ ಅಲ್ಲಿ ಹೇಗ್ ಬರುತ್ತೆ ಅಕೌಂಟ್ಸ್, ಮತ್ತೆ ಲೆಸ್ಸರ್ ಬುಕ್ಸ್ ಅಲ್ಲಿ ಅಕೌಂಟ್ಸ್ ಹೇಗ್ ಬರುತ್ತೆ. ಸೊ ಫಸ್ಟ್ ಲೆಸ್ಸಿ ನೋಡೋಣ. ಇದರಲ್ಲಿ ಎರಡ್ ತರ ಬರುತ್ತೆ. ಮಿನಿಮಮ್ ರೆಂಟ್ ಇದ್ರೆ, ಮಿನಿಮಮ್ ರೆಂಟ್ ಇಲ್ಲದೆ ಇದ್ರೆ. ಕೆಲ ಸರಿ ಏನಾಗುತ್ತೆ ಅಂದ್ರೆ ಮಿನಿಮಮ್ ರೆಂಟ್ ಫಿಕ್ಸ್ ಮಾಡಿರೋದೇ ಇಲ್ಲ. ಸೊ ಮಿನಿಮಮ್ ರೆಂಟೇ ಇರೋದಿಲ್ಲ. ಸೊ ಆಗ ವಿಥೌಟ್ ಮಿನಿಮಮ್ ರೆಂಟ್ ಆ ಮೆಥಡ್ ನ ಫಾಲೋ ಮಾಡಬೇಕಾಗುತ್ತೆ. ಮಿನಿಮಮ್ ರೆಂಟ್ ಏನಾದ್ರೂ ಇದ್ರೆ ವಿತ್ ಮಿನಿಮಮ್ ರೆಂಟ್ ಮೆಥಡ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಮಿನಿಮಮ್ ರೆಂಟ್ ಏನಾದ್ರೂ ಇದ್ರೆ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಬೇಕು ಆಸ್ ಯೂಶುವಲ್, ಮತ್ತೆ ಲೆಡ್ಜರ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕು. ಸೊ ಅಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಬರುತ್ತೆ. ಸೊ ಇದೊಂದ ಡಿಫ್ರೆನ್ಸ್ ಇದಕ್ಕೂ ಇದಕ್ಕೂ. ಸೊ ಮಿನಿಮಮ್ ರೆಂಟ್ ಅಕೌಂಟ್ ಬರುತ್ತೆ, ರಾಯಲ್ಟಿ ಅಕೌಂಟ್, ಲೆಸ್ಸರ್ ಅಕೌಂಟ್, ಮತ್ತೆ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಸೊ ನಾಲ್ಕು ಮೇನ್ ಅಕೌಂಟ್ಸ್ ಇದೆ. ಮಿನಿಮಮ್ ರೆಂಟ್ ಅಕೌಂಟ್ ಬರುತ್ತೆ ಯಾಕಂದ್ರೆ ಮಿನಿಮಮ್ ರೆಂಟ್ ಇದೆಯಲ್ಲ ಇದು ಆ ಮೆಥಡ್. ಸೊ ನಾಲ್ಕು ಅಕೌಂಟ್ಸ್ ಬರುತ್ತೆ. ಸೊ ಮಿನಿಮಮ್ ರೆಂಟ್ ಏನಾದ್ರೂ ಇಲ್ಲ ಅಂದ್ರೆ ಅದನ್ನ ಪ್ರಿಪೇರ್ ಮಾಡೋಕೆ ಹೋಗಲ್ಲ. ಸೊ ಲೆಡ್ಜರ್ ಅಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಇರಲ್ಲ ಅಷ್ಟೇ. ಸೊ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡ್ತೀರಾ, ಸೊ ಅದು ಸೇಮು. ಲೆಡ್ಜರ್ ಅಕೌಂಟ್ಸ್ ಅಲ್ಲಿ ರಾಯಲ್ಟಿ ಅಕೌಂಟು, ಲೆಸ್ಸರ್ ಅಕೌಂಟು, ಮತ್ತೆ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್, ಮೂರೇ. ಸೊ ಮೂರು ಮೇನ್ ಅಕೌಂಟ್ಸ್. ಸೊ ಇಷ್ಟು ಲೆಸ್ಸಿ ಬುಕ್ಸ್ ಅಲ್ಲಿ ಆಯ್ತು, ಅಂದ್ರೆ ಯೂಸರ್ ಲೆಸ್ಸಿ ಬುಕ್ಸ್ ಅಲ್ಲಿ ಆಯ್ತು. ಈಗ ಲೆಸ್ಸರ್ ಅಂದ್ರೆ ಓನರ್ ಬುಕ್ಸ್ ಅಲ್ಲಿ ಏನ್ ಬರುತ್ತೆ?
ಸೌರ ಬುಕ್ಸ್ ಅಲ್ಲೂ ಜರ್ನಲ್ ಎಂಟ್ರೀಸ್ ಬರುತ್ತೆ, ಮತ್ತೆ ಲೆಡ್ಜರ್ ಅಕೌಂಟ್ಸ್ ಅಲ್ಲಿ ಲೆಸ್ಸಿ ಅಕೌಂಟ್ ಮೇಂಟೈನ್ ಮಾಡ್ತಾನೆ. ಸೊ ಲೆಸ್ಸಿ ಬುಕ್ಸ್ ಅಲ್ಲಿ ಲೆಸ್ಸರ್ ಅಕೌಂಟ್ ಇರುತ್ತೆ, ಲೆಸ್ಸರ್ ಬುಕ್ಸ್ ಅಲ್ಲಿ ಲೆಸ್ಸಿ ಅಕೌಂಟ್ ಇರುತ್ತೆ. ಗೊತ್ತಾಯ್ತಾ? ಈಗ ಒಬ್ಬ ಸಾಲ ಕೊಟ್ಟಿರೋನಿದ್ದಾನೆ, ಒಬ್ಬ ಸಾಲ ತಗೊಂಡಿರೋನಿದ್ದಾನೆ. ಸಾಲ ಕೊಟ್ಟವನು ಕ್ರೆಡಿಟರ್, ಸಾಲ ತಗೊಂಡವನು ಡೆಟಾರ್. ಸೊ ಡೆಟಾರ್ ಏನ್ ಮಾಡ್ತಾನೆ, ಅವನ್ ಬುಕ್ಸ್ ಅಲ್ಲಿ ಇವನನ್ನ ಕ್ರೆಡಿಟಾರ್ ಅಂತ ಬರ್ಕೋತಾನೆ. ಸೊ ಕ್ರೆಡಿಟಾರ್ ಏನ್ ಮಾಡ್ತಾನೆ, ಅವನ ಬುಕ್ಸ್ ಅಲ್ಲಿ ಇವನನ್ನ ಡೆಟಾರ್ ಅಂತ ಬರ್ಕೋತಾನೆ. ಹಾಗೆ ಸೊ ಲೆಸ್ಸಿ ಅಕೌಂಟ್ ರಾಯಲ್ಟಿ ರಿಸೀವಬಲ್ ಅಕೌಂಟ್, ಯಾಕಂದ್ರೆ ಇವನ್ಗೆ ಇದು ರೆಸಿಪ್ಟ್, ಇದು ರಾಯಲ್ಟಿ ರಿಸೀವಬಲ್ ಅಕೌಂಟ್. ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್. ಸೊ ಲೆಸ್ಸಿ ಬುಕ್ಸ್ ಅಲ್ಲಿ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂತ ಆದ್ರೆ, ಲೆಸ್ಸರ್ ಬುಕ್ಸ್ ಅಲ್ಲಿ ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್. ಸೊ ಇವು ಮೂರು ಮೇನ್ ಅಕೌಂಟ್ಸ್ ಲೆಸ್ಸರ್ ಬುಕ್ಸ್ ಅಲ್ಲಿ. ಸೊ ಇಡೀ ಚಾಪ್ಟರ್ ರಾಯಲ್ಟಿ ಚಾಪ್ಟರ್ ಇಷ್ಟೇ ಇರೋದು, ಜರ್ನಲ್ ಎಂಟ್ರೀಸು ಮತ್ತೆ ಲೆಡ್ಜರ್ ಅಕೌಂಟ್ಸ್ ಇಷ್ಟೇ ಇರೋದು. ಮತ್ತೆ ಪ್ರಾಬ್ಲಮ್ಸ್ ಅಲ್ಲೂ ಕೂಡ ಜಾಸ್ತಿ ವೆರೈಟೀಸ್ ಏನಿಲ್ಲ, ಅದೇ ತರ ಪ್ರಾಬ್ಲಮ್ಸ್ ಬರುತ್ತೆ. ರೀಕೂಪ್ಮೆಂಟ್ ಮಾಡಬೇಕಾದ್ರೆ ಅಂದ್ರೆ ರಿಕವರಿ, ಶಾರ್ಟ್ ವರ್ಕಿಂಗ್ಸ್ ಇನ್ನ ರಿಕವರ್ ಮಾಡೋದಿದೆಯಲ್ಲ, ಫಿಕ್ಸ್ಡ್ ಮೆಥಡ್, ಫ್ಲೋಟಿಂಗ್ ಮೆಥಡ್ ಮತ್ತೆ ಲೈಫ್ ಟೈಮ್ ಮೆಥಡ್. ಸೊ ಅದನ್ನ ನೋಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಿ ಅಮೌಂಟ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಅದ್ಬಿಟ್ರೆ ಏನು ಅಂತ ಕಾಂಪ್ಲಿಕೇಶನ್ ಏನಿಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟೊತ್ತು ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಕೆಲವೊಂದು ಪಾಯಿಂಟ್ಸ್ ಅನ್ನ ಹೇಳ್ತೀನಿ. ಎಲ್ಲ ಕೀ ಪಾಯಿಂಟ್ಸ್ ಏನಿದೆ, ಕಾನ್ಸೆಪ್ಟ್ಸು, ಅದೆಲ್ಲದರ ಬ್ರೀಫ್ ನೋಟ್ಸ್ ಅನ್ನ ಮಾಡಿಟ್ಕೊಳ್ಳಿ ನೋಟ್ಬುಕ್ ಅಲ್ಲಿ. ಮತ್ತೆ ರಾಯಲ್ಟಿ ರಿಲೇಟೆಡ್ ಕ್ವೆಶನ್ಸ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಇಂದ ಆದಷ್ಟು ಕಲೆಕ್ಟ್ ಮಾಡಿ, ಆದಷ್ಟು ಹೆಚ್ಚೆಚ್ಚು ಕ್ವೆಶನ್ಸ್ ಅನ್ನ ಕಲೆಕ್ಟ್ ಮಾಡಿ, ಅದರಲ್ಲಿ ಬೇರೆ ಬೇರೆ ವೆರೈಟೀಸ್ ಸಿಗುತ್ತೆ. ಮತ್ತೆ ಏನಾದರೂ ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ ಬೇಕಿದ್ರೆ ನೆಕ್ಸ್ಟು ಝೂಮ್ ಮೀಟ್ ನಡೆದಾಗ ಅಲ್ಲಿ ನೀವು ಕೇಳ್ಬೋದು, ಅದನ್ನೆಲ್ಲ ಬರೆದಿಟ್ಕೊಂಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೆಲೆಬ್ರೇಟ್ ಲರ್ನಿಂಗ್, ಹ್ಯಾಪಿ ಸ್ಟಡೀಸ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು.